Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಯ್ಯೋ ನಾನು ನೋಡಿ ನಿಲ್ಸ್ಕೊಂಡೇ ಮಾತಾಡಿಸ್ತಾ ಇದ್ದೀನಿ, ಕೂತ್ಕೊಳ್ಳಿ ದೊಡ್ಡದು ಬಂದ್ರೆ. ಸರ್ತಿ ನೀವು ಕೂತ್ಕೊಳ್ಳಿ. ಹಾ ಈಗ ಹೇಳಿ ಅದೇನು ಹೋಗ್ತು ಅಂತ. ಸರ್ತಿ ಒಂದ್ ನಿಮಿಷ, ನನ್ನ ಫ್ರೆಂಡ್ ಕಳ್ಸಿರೋ ಒಗ್ಗಟ್ಟನ್ನ ನಾನು ನೋಡ್ಬಿಟ್ಟು ಹೇಳ್ತೀನಿ. ಮೊದಲನೇ ಒಗ್ಗಟ್ಟು, ತೀರ್ಸಕ್ಕಾಗದೇ ಇರೋ ಋಣ ಯಾವುದು? ಇದ್ಯಾವ ಸೀಮೆ ಒಗ್ಗಟ್ಟು? ಇದನ್ನ ಒಗ್ಗಟ್ಟುನಲ್ಲ ಸಂಬಂಧದ ಬಗ್ಗೆ ಪ್ರಶ್ನೆ ಅಂತಾರೆ. ಸಾರ್ತಿ ಇದು ಒಗ್ಗಟ್ಟೋ ಪ್ರಶ್ನೆ ನನಗೆ ಗೊತ್ತಿಲ್ಲ, ಆದ್ರೆ ಇದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ಸಿಕ್ಕದಾಗೆಲ್ಲ ರೇಗಿಸ್ತಾ ಇರ್ತಾನೆ. ಹೌದಾ? ಸರಿ ಬಿಡಿ ಹೇಳ್ತೀನಿ. ನನ್ನ ಪ್ರಕಾರ ತೀರ್ಸಕ್ಕಾಗದೇ ಇರೋ ಋಣ ಅಂದ್ರೆ ಅದು ಅರಸನಕೋಟೆ ಋಣ. ಸಾರ್ತಿ ನೀವು ಬರೀ ಅರಸನಕೋಟೆನೆ ಗೊತ್ತಿರೋದ? ನಿಮ್ಗೆ ಅರಸನಕೋಟೆ ಹೆಚ್ಚಾಗಿರ್ಬೋದು, ಆದ್ರೆ ನಾನು ಕೇಳ್ತಾ ಇರೋದು ಜನರಲ್ ಆಗಿ, ಅರ್ಥ ಆಯ್ತಾ? ಹೌದಲ್ಲ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ಏನು ತೋಚ್ತಾ ಇಲ್ಲ. ಹಾರೋ ಇದು ನಿನ್ ತವ್ರ ಮನೆ ಅಲ್ವಾ, ನೀನು ಕೂಡ ನೀವು ಅಪ್ಪಂಗೆ ಹೆಲ್ಪ್ ಮಾಡ್ಬೋದು. ಹೇಳಕ್ಕ ಇದು ಬಾವನ್ ಮರ್ಯಾದೆ ಪ್ರಶ್ನೆ. ಸರಿ ಹೇಳ್ತೀನಿ. ತೀರ್ಸೋದಕ್ಕೆ ಆಗದೆ ಇರೋ ಋಣ ಅಂದ್ರೆ ಅದು ತವ್ರ ಮನೆ ಋಣ. ಹೌದಾ? ಹೌದು ಯಜಮಾನ್ರೆ, ಅಮ್ಮನ ಗರ್ಭದಲ್ಲಿ ಇದ್ದಾಗ್ಲಿಂದ ಏನೆಲ್ಲ ನೋವು ಕೊಟ್ಟಿರ್ತೀವಿ ಅಂದ್ರೆ ಹೆರಿಗೆನೂ ಒಂದ್ ನೋವೇ ಅಲ್ವಾ. ಆದ್ರೂ ಅಮ್ಮ ಅದೋಳು ಅದನ್ನೆಲ್ಲ ಸಹಿಸಿಕೊಂಡು ಹಿತವಾದ ನೋವು ಸ್ವರ್ಗದ ಸೇರೋ ದಾರಿಲಿ ಸಿಗೋ ಸಹಜವಾದ ಆಯಾಸ ಅಂತಾಳೆ. ಅಮ್ಮ ಜೀವ ಕೊಟ್ರೆ ಅಪ್ಪ ಜೀವನ ಕೊಡ್ತಾರೆ. ಜೊತೆಗಿದ್ದವರು ಜಗತ್ತನ್ನೇ ಗೆಲ್ಲೋ ಉತ್ಸಾಹ ತುಂಬುತ್ತಾರೆ. ಇದೆಲ್ಲ ಸಿಗೋದಕ್ಕೆ ಸಾಧ್ಯ ಇರೋದು ತವ್ರ ಮನೇಲಿ ಮಾತ್ರ. ಹಾಗಾಗಿ ಪ್ರತಿ ಹೆಣ್ಮಗಳಿಗೂ ತೀರ್ಸೋದಕ್ಕಾಗದಿರೋ ಋಣ ಅಂದ್ರೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.